ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರು ಅಬ್ದುಲ್ಲಾ ಖಾನ್ ಅವರ 41ನೇ ಹುಟ್ಟುಹಬ್ಬದ ಅಂಗವಾಗಿ ಅಬ್ದುಲ್ಲಾ ಖಾನ್ ಅಭಿಮಾನಿಗಳು ಬೇಗಂ ಮೊಹಲ್ಲಾದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ಸ್, ಮದ್ರಸಾ ವಿದ್ಯಾರ್ಥಿಗಳಿಗೆ ಸ್ವೆಟರ್ಗಳು, ವಾರ್ಡಿನ ಸುಮಾರು 50 ಜನರಿಗೆ ಪಿಂಚಣಿ ಆದೇಶ ಪತ್ರಗಳು ಹಾಗೂ ಉಚಿತ ಬಸ್ ಪಾಸ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಿರಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತರಾಯಪ್ಪ, ಇಬ್ರಾಹಿಂ, ಶಬ್ಬೀರ್, ಅಬ್ದುಲ್ ಜಾಫರ್, ಸೈಯದ್ ಯಾಸಿನ್, ಹಬೀಬ್ ಖಾನ್, ಇಮ್ರಾನ್ ಪಾಷಾ, ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ನಮಸ್ಕಾರ. ಇವತ್ತು ಹುಟ್ಟುಹಬ್ಬ ಅಂಗವಾಗಿ ನಮ್ಮ ನಗರ ಬೇಗಂ ಮೊಹಲ್ಲಾದಲ್ಲಿ ವಾರ್ಡ್ ನಂಬರ್ 19 ಉರ್ದು ಶಾಲೆಯಲ್ಲಿ ನನ್ನ ಅಭಿಮಾನಿಗಳು, ನನ್ನ ಅತಿಥಿಗಳು ಎಲ್ಲರೂ ಇವತ್ತು ಒಂದು ಪ್ರೋಗ್ರಾಮ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ನಾನು ಈ ವರ್ಷ ಹುಟ್ಟುಹಬ್ಬ ನಾನು ಆಚರಿಸಲ್ಲ, ನನಗೆ ಇವತ್ತು ನನ್ನ ಮನಸ್ಸಿಲ್ಲ, ಈ ರೀತಿ ಮಾಡೋದು ಬೇಡ ಅಂತಕ್ಕಂಥ ಎಲ್ಲ ನಾನು ಹೇಳಿದ್ದೆ. ಆದರೂ ಸಹ ನನ್ನ ಅಭಿಮಾನಿಗಳು ಕೇಳಿಲ್ಲ, ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಆ ಕಾರ್ಯಕ್ರಮಕ್ಕೆ ನಾನು ಒಂದು ಸ್ವಲ್ಪ ಹೆಚ್ಚದಾಗೆ ಹಿಂಗೆಲ್ಲ ಹಿಂಗೆ ಮಾಡಿ ಅಂತ ಹೇಳಿ ಒಂದು ಸ್ಕೂಲ್ ಮಕ್ಕಳಿಗೆ ಇವತ್ತು ಉಚಿತವಾಗಿ 117 ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಸು, ಮತ್ತು ಮದ್ರಸಾ ಮಕ್ಕಳಿಗೆ ಸ್ವೆಟರು, ಚಾಕ್ಲೇಟ್ಸು ಅನೇಕ ರೀತಿಯಿಂದ ಇವತ್ತು ಹಂಚುವ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳೋಣ ಅಂತ ಅಂತ ಭಾವನೆಯಲ್ಲಿ ಇವತ್ತು ಆಗಿದೆ. ಇದೊಂದು ರೀಸನ್ ಅಷ್ಟೇ. ಯಾವುದೋ ಒಂದು ಸಂದರ್ಭ ಸಮಯದಲ್ಲಿ ನನಗೆ ಖುಷಿ ಯಾವಾಗ ಆಗುತ್ತೆ ಅಂದರೆ, ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ನನ್ನ ಪಾತ್ರ ಆಗಿ ಅದರಾಗೆ ನಾನು ಕಾಂಟ್ರಿಬ್ಯೂಟ್ ಆಗಿ ನಾನು ಮುಂದೆ ಇರ್ತೀನಲ್ಲ, ಅದಕ್ಕೆ ನನ್ನ ಆ ಖುಷಿ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಅಂತ ಖುಷಿ ನನಗೆ ಇವತ್ತಿನ ದಿವಸ ಮಕ್ಕಳ ಜೊತೆ ಸಿಕ್ಕಿದೆ. ನಾನು ಅಲ್ಲಾ ಹತ್ರ ಯಾವಾಗಲೂ ಕೇಳ್ಕೊತೀನಿ, ನನಗೆ ಇದೇ ರೀತಿ ನನಗೆ ಆರೋಗ್ಯವಾಗಿ ಇಟ್ಟು ಸೇವೆ ಮಾಡಲಿಕ್ಕೆ ಇನ್ನೂ ಶಕ್ತಿ ತುಂಬಲಿ, ಶಕ್ತಿ ಕೊಡಲಿ ಅಂತಕ್ಕಂಥನು ಕೇಳ್ಕೊತೀನಿ. ಇದ್ರ ಜೊತೆಯಲ್ಲಿ ಈ ಸ್ಕೂಲು ಭಾಳ ಇದಿತ್ತು, ಈ ಸ್ಕೂಲ್ ಭಾಳ ಡೆವಲಪ್ ಮಾಡಿದ್ವಿ. ನಮ್ಮ ಫಾದರ್ ಕಾಲಿಂದನೂ ನಾವು ಇದ್ರ ಸ್ಕೂಲ್ ಬಗ್ಗೆ ನಮಗೆ ಭಾಳ ಕಾಳಜಿ, ಯಾಕಂದರೆ ಮಕ್ಕಳು ಓದೋ ಸ್ಕೂಲು ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಇದರಲ್ಲಿ ನಾವು ಯಾವಾಗಲೂ ಸಹಕಾರ ಸಹಮತ ಇದ್ದೇ ಇರುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಏನಂದರೆ, ಪೆನ್ಷನ್ಸ್ ಆರ್ಡರ್ ಕಾಪಿ, ಇದು ಟ್ರಾವೆಲ್ ಸರ್ಕಾರದಿಂದ ಏನು 40 ಕಿಲೋಮೀಟ್ರ್ ಓಡಾಡೋಕ್ಕೆ ಲೇಬರ್ಸ್ಗೆ ಆಗ್ತಾಯಿಲ್ಲ, ಅವರಿಗೆಲ್ಲ ಪಾಸ್ ಇಲ್ಲ ಉಚಿತವಾಗಿ. ಇವತ್ತು ಅದೂ ನಾವು ಇವತ್ತು ಈ ಮೂಲಕ ನಾವು ಹಂಚಿದ್ದೀವಿ. ಸುಮಾರು 50 ಜನಕ್ಕೆ ಪೆನ್ಷನ್ ಆರ್ಡರ್ ಕಾಪಿ ಮತ್ತು ಪಾಸು. ಇದ್ರ ಜೊತೆ ಬೇರೆ ಬೇರೆ ಕಾರ್ಯಕ್ರಮ ಒಂದು ತಿಂಗಳಿಗೊಂದು ನಮ್ಮದು ಇದ್ದೇ ಇರುತ್ತೆ. ನಾವು ಯಾವಾಗಲೂ ಜನರ ಜೊತೆ ಬೆರ್ತಿ, ಜನರ ಜೊತೆ ನಾವು ಯಾವಾಗಲೂ ಇರಬೇಕು ಅಂತ ನಮ್ಮದು ಒಂದು ಭಾವನೆ, ಒಂದು ಆಸೆ. ಮುಂದೂ ಸಹ ಇದೇ ರೀತಿ ಮುಂದುವರಿಲ್ಲ ಅಂತ ನಾನು ಅಲ್ಲಾ ಹತ್ರ ಕೇಳ್ಕೊತೀನಿ. ಇವತ್ತು ಅಷ್ಟೇ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಾ. ಈ ರಾಜಕೀಯ ಇದರಲ್ಲಿ ಇರೋದು ಒಂದೇ ಇದು ಮನಸ್ಸು ಅಂದರೆ, ಹೆಲ್ಪ್ ಮಾಡಬೇಕು, ನಮ್ಮ ಕೈಯಿಂದ ಆಗದಷ್ಟು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅದೇ ಭಾವನೆ. ಬಂದಿದ್ದೀವಿ, ಇದ್ರಾಗಿದ್ದೀವಿ. ಯಾರೋ ಮೊನ್ನೆ ಬೇರೆ ಪಾಟೀಲ್ ಅವರು ಅಂತ ಅವ್ರು ಯಾರೋ ಇಂಟರ್ವ್ಯೂ ತೊಗೊಂಡ್ಬಿಟ್ರು, ಎಲ್ಲೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಏನೇನೋ ಅದೆಲ್ಲ ಮುಚ್ಚಿರೋದೆಲ್ಲ ಇದಕ್ಕೆ ಬೀದಿಗೆ ತೊಗೊಂಬಂದ್ಬಿಟ್ರು, ಹಿಂಗೆಲ್ಲ ಮಾಡ್ತಾಯಿದ್ದೀರಾ, ಇದು ಮಾಡ್ತಾಯಿದ್ದೀರಾ, ಅದೆಲ್ಲ ತೋರಿಸ್ಕೊಳ್ಳೋದಲ್ಲ, ಅದು ತೋರಿಸ್ಕೊಳ್ಳೋದು ನಮ್ಮ ಇದ್ರಾಗೆ ಅದು ಮುಖ್ಯ ಅಲ್ಲ. ಅದು ಮಾಡೋದು ಕೆಲಸ ದೇವ್ರು ಮೆಚ್ಚಬೇಕು, ಅಲ್ಲ ಮೆಚ್ಚಬೇಕು, ಆ ರೀತಿ ಕೆಲಸ ಮಾಡಬೇಕು, ಆ ಕೆಲಸನ ಹೇಳಬೇಕು ನಮ್ಮದು ಸಾಧನೆಗಳು ಅಂತ ನಮ್ಮದು ಒಂದು ಭಾವನೆ. ಅದು ಮೊನ್ನೆ ಯಾರೋ ಇನ್ಫಾರ್ಮೇಷನ್ ತೊಗೊಂಡು ಎಲ್ಲ ಅವ್ರು ಮಾಡಿಬಿಟ್ಟಿದ್ದಾರೆ, ಅದೂ ನನಗಂತೂ ನೋಡ್ಕೊಳ್ಳೋದು ಹೇಳ್ಕೊಳ್ಳೋದು ಚೆನ್ನಾಗಿ ಕಾಣಲಿಲ್ಲ. ಆದರೂ ಅದು ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ವೈರಲ್ಲೂ ಮಾಡಿಬಿಟ್ರು, ಆಯಿತಂತ ಹೇಳಿ ನಾನು ಇದು ಮಾಡಿಕೊಂಡೆ. ಅದು ಇವತ್ತಿನ ದಿವಸ ಅದು ಮಾಡಲೇಬೇಕಂತ ಒಂದು ಭಾವನೆ ಇತ್ತು, ಅವ್ರು ಮಾಡಿದ್ದಾರೆ. ಅದಕ್ಕೂ ನಾನು ಎಲ್ಲರಿಗೂ ನನ್ನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಕ್ಕೆ ಟೀಚರ್ಸ್ಗೂ, ಮಾಧ್ಯಮದವ್ರಿಗೂ, ನನ್ನ ಅಭಿಮಾನಿಗಳಿಗೂ, ನನ್ನ ವಾರ್ಡಿನ ಬೇಗಂ ಮೊಹಲ್ಲಾ ಎಲ್ಲ ಸಾರ್ವಜನಿಕರಿಗೂ ನಾನು ಇವತ್ತು ನನ್ನ ಮನಸ್ಸಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳು, ವಂದನೆಗಳನ್ನು ತಿಳಿಸೋಕೆ ಬಯಸ್ತೀನಿ. ಮಾಧ್ಯಮ ಮಿತ್ರರು ಭಾಳ ಕೋಆಪರೇಟ್ ಕೊಟ್ಟಿದ್ದಾರೆ, ಅವ್ರಿಗೂ ಸಹ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನನಗೆ ಭಾಳ ಕೆಲಸ ಇದೆ ಹೇಳಬೇಕು ಅಂದರೆ, ಸಿಕ್ಕಾಬಿಟ್ಟೆ ಐತಿ. ಇವತ್ತು ಎರಡು ಡೆತ್ ಆಗಿದೆ, ನಾನು ಅಲ್ಲಿ ಓಡಾಡ್ತಾ ಇದ್ದೆ. ನಮ್ಮ ಅಬ್ದುಲ್ಲಾ ಸಾಹೇಬ್ರು ಅಂತಲೇ
ಅವರಾಗಿದ್ದಕ್ಕೆ ನಾನು ಎಷ್ಟೇ ದೂರ ಇದ್ರೂ ಬಂದಿದ್ದೀನಿ. ಯಾಕೆಂದ್ರೆ ಅವರು ಒಳ್ಳೆ ಸಮಾಜ ಸುಧಾರಕರು. ಅವರು ಸ್ವಂತ ತಮ್ಮ ಸ್ವಂತ ಹಣನ ಖರ್ಚು ಮಾಡಿ ಜನರನ್ನ ಸುಧಾರಣೆಗೆ ಅಥವಾ ಅವರ ಏನೋ ಒಂದು ಅನುಕೂಲ ಮಾಡ್ಕೊಡುವಂಥ ವ್ಯಕ್ತಿ. ಅವರು ಇನ್ನೊಂದು ಮೋಸ ಮಾಡಿ ಅಥವಾ ಇನ್ನೊಂದು ತಗೊಂಡು ಅವರೇನೋ ಮಾಡ್ಕೊಂಡು ಮಾಡಬೇಕು ಅನ್ನೋ ಉದ್ದೇಶ ಅಥವಾ ಅವರಿಗೆ ಅವಶ್ಯಕತೆಯೂ ಇಲ್ಲ. ದೇವರು ಅವರಿಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ಮುಂದಿನ ತಿಂಗಳಲ್ಲೂ ಅವರಿಗೆ ನಿಮ್ಮಂಥ ಬಡವರಿಗೆ ಒಳ್ಳೇದು ಮಾಡಲಿ, ಒಳ್ಳೇದು ಮಾಡೋಷ್ಟು ಶಕ್ತಿ ಆ ದೇವರು ಕೊಡಲಿ ಅಂತ ಈ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತು.